श्री गुरुभ्यो नमः हरिः ओम् हसन्मुखाय विद्महे प्रेमरूपाय धीमहि तन्नो विरजानन्दः प्रचोदयात्। ಕಠೋಪನಿಷತ್ನಲ್ಲಿ ಯಮ ಅಂಗುಷ್ಟ ಮಾತ್ರದ ಒಂದು ಭಾವನೆಯನ್ನು ನನ್ನ ಹೃದಯಾಂತರಾಳದಲ್ಲಿ ಮಾಡಿಕೊಂಡು ಅಲ್ಲಿ ಭಗವಂತನನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಯಾರಿಗೆ ದೇಹವೇ ದೇವಾಲಯ, ಆ ಒಂದು ಚಿದಾಕಾಶದಲ್ಲಿ ಅದೇ ನಮ್ಮದು ಗರ್ಭಗುಡಿ, ಅಲ್ಲೇ ಅಂಗುಷ್ಟ ಮಾತ್ರದಲ್ಲಿರ್ತಕ್ಕಂಥ ಪರಮಾತ್ಮ ಅದು ಭಾವನೆಯನ್ನು ಮಾಡ್ಕೋಬೇಕು. ಸ್ವಂತ ದೇವಾಲಯದ ಗರ್ಭಗುಡಿ ಮುಚ್ಚಿರುತ್ತೋ ಅಂದರೆ ಅಲ್ಲಿ ಕಾಣಕ್ಕೆ ಸಾಧ್ಯ ಇಲ್ವೋ, ಎಲ್ಲಿ ಹೋದರೂ ಅವನಿಗೆ ಏನೂ ಕಾಣಿಸಲ್ಲ ಭಗವಂತ, ಬರೀ ಮೂರ್ತಿಗಳು, ಕಲ್ಲಿನ ಮೂರ್ತಿ, ಮಣ್ಣಿನ ಮೂರ್ತಿ, ಲೋಹದ ಮೂರ್ತಿಗಳನ್ನು ನೋಡಬಹುದು, ಭಗವಂತನನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಇದನ್ನೆಲ್ಲ ಹೇಳಿದಂಥ ಯಮ ಈ ದೇಹ ಮನಸ್ಸು ಇಂದ್ರಿಯಗಳು ಅದಕ್ಕೆ ಪ್ರಿಯವಾಗಿರ್ತಕ್ಕಂತಹ ವಿಷಯ ವಸ್ತುಗಳು ಯಾವಾಗ ನಾವು ನಮ್ಮೊಳಗೆ ಭಗವಂತನನ್ನು ಕಾಣ್ತೀವಿ ಅವೆಲ್ಲ ಉದುರು ಬಿದ್ದೋಗುತ್ತೆ. ಯಾಕೆಂದರೆ ಇನ್ನು ಮುಂದೆ ಈ ದೇಹ ಮನಸ್ಸು ಬುದ್ಧಿಗಳ ಒಡೆಯ ಆ ಪರಮಾತ್ಮ ಇದನ್ನೆಲ್ಲ ಉಪಯೋಗಿಸೋನು ಅವನಾಗ್ತಾನೆ, ಕೇವಲ ನಾವು ನಿಮಿತ್ತ ಮಾತ್ರವಾಗಿರ್ತೀವಿ. ಇದನ್ನು ಹೇಳಿದಂಥ ಯಮ ಅಂಗುಷ್ಟ ಮಾತ್ರ ಪುರುಷೋ ಜ್ಯೋತಿರಿವಾ ಧೂಮಕಃ ಈಶಾನೋಭೂತ ಭವ್ಯಸ್ಯ ಸಾಯೇವಾದ್ಯ ಸಾ ಊಶ್ವಃ ಏತದ್ವೈತ. ಅಂಗುಷ್ಟ ಮಾತ್ರ ಎಲ್ಲಿದ್ದಾನೆ, ನಮ್ಮದ್ರೊಳಗಿದ್ದಾನೆ ಅಂತನಲ್ಲ, ಹಾಗಾದರೆ ನಮ್ಗೆ ಯಾಕೆ ಕಾಣಿಸ್ತಾ ಇಲ್ಲ? ಆ ಪರಮಾತ್ಮ ನಮ್ಮಲ್ಲಿ ಹೊಗೆಯಿಲ್ಲದ ಜ್ಯೋತಿ ಇದ್ದಾಗಿದ್ದಾನೆ. ಜ್ಯೋತಿರಿವಾ ಧೂಮಕಃ, ಜ್ಯೋತಿ ಇದೆ ಹೊಗೆಯಿಲ್ಲದ ಜ್ಯೋತಿ. ಯಾಕಂದರೆ ಯಾವಾಗ ಹೊಗೆ ಇರುತ್ತೋ ಆಗ ಹಿಂದೆ ಇರ್ತಕ್ಕಂಥ ಉರಿ ಕಾಣಲ್ಲ. ಯಾಕೆಂದ ಇದನ್ನು ಹೇಳ್ತಿದ್ದೀನಿ, ಎಲ್ಲಿವರೆಗೆ ಅಜ್ಞಾನ ತುಂಬಿರುತ್ತೋ ಅಲ್ಲಿವರೆಗೆ ಹೇಗೆ ಪರಮಾತ್ಮ ಕಾಣಕ್ಕೆ ಸಾಧ್ಯ? ಈಗ ಒಂದು ಚಿಮಣಿ ಇದೆ, ಎಲ್ಲ ಮಸಿಯಾಗಿದೆ, ಆ ಚಿಮಣಿ ಹಾಕಿದ್ದಾರೆ ಒಂದು ದೀಪಕ್ಕೆ, ದೀಪ ಕಾಣುತ್ತಾ? ಕಾಣಲ್ಲ. ಆದರೆ ಯಾವಾಗ ಆ ಚಿಮಣಿ ಗ್ಲಾಸ್ ಅದನ್ನು ಚೆನ್ನಾಗಿ ಶುದ್ಧ ಮಾಡ್ತೀವೋ ಆಗ ಆ ಹಿಂದೆ ಇರ್ತಕ್ಕಂಥ ದೀಪ ಕಂಗೊಳಿಸುತ್ತೆ. ಪರಮಾತ್ಮ, ಆ ಪರಮಾತ್ಮ ಜ್ಯೋತಿ ಸದಾಕಾಲದಲ್ಲಿ ನಮ್ಮಲ್ಲಿ ಉರಿತಾ ಇದೆ. ಆದರೆ ನಾವು ಅದರ ಮೇಲೆ ಮುಸ್ಕನ್ನು ಹಾಕ್ಬಿಟ್ಟಿದ್ದೀವಿ. ಯಾವ ಮುಸ್ಕು? ಉಪಾಧಿಗಳು. ಉಪಾಧಿಗಳು ಯಾವ್ಯಾವುದು? ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯ, ಈ ಉಪಾಧಿಗಳನ್ನು ಹಾಕಿ ಅದನ್ನು ಮುಚ್ಚಿಬಿಟ್ಟಿದ್ದೀವಿ. ಇವನ್ನೆಲ್ಲ ಉಪಾಧಿಗಳನ್ನು ತೆಗೆದು ಪರಿಶುದ್ಧ ಮಾಡಬೇಕು, ಆಗ ಆ ಪರಮಾತ್ಮ ನಮ್ಮೊಳಗೆ ನಮಗೆ ಕಾಣಿಕೊಡ್ತಾನೆ, ಪರಬ್ರಹ್ಮ ಪೂರ್ಣವಾಗಿ ಗೋಚರವಾಗ್ತಕ್ಕಂಥದ್ದು. ಅವನೇನು ನಾವು ಪರಿಶುದ್ಧ ಮಾಡಿದ ಮೇಲೆ ಬರಲ್ಲ, ಯಾವಾಗಲೂ ಇದ್ದ, ಈಗ ಕಾಣ್ತಿಲ್ಲ. ಯಾಕೆಂದರೆ ನಾವು ಮುಸ್ಕ್ ಹಾಕಿದ್ವಿ, ಆ ಮುಸ್ಕನ್ನು ತೆಗೆದಾಗ ಕಾಣ್ತಾ ಹೋಗ್ತಾನೆ. ಈತ ನನ್ನ ಒಳಗಿರುವ ಪರಮಾತ್ಮ ಅವನು ಕಾಲದಲ್ಲಿ ಸಿಕ್ಕಾಕ್ಕೊಂಡಿಲ್ಲ, ಅವನು ದೇಶಾತೀತ, ಕಾಲಾತೀತ, ಅವನು ಕಾಲ ದೇಶದಲ್ಲಿ ಬಂದಿಯಾಗಿಲ್ಲ. ಯಾಕೆಂದರೆ ಎಲ್ಲ ದೇಶ ಕಾಲಗಳೇ ಅವನಲ್ಲಿದೆ. ಈ ಕಾಲ ಅಂತಕ್ಕಂಥದ್ದೆಲ್ಲ ಕೇವಲ ನೀರುಗುಳ್ಳೆ ಇದ್ದ ಹಾಗೆ, ಅವನು ಕಾಲಕ್ಕೆ ಕಾಲನಂತೆ ಇದ್ದಾನೆ. ಈಗಲೂ, ಯಾವಾಗಲೂ, ನಾಳೆನೂ ಅವನೇ. ಈಗ ನಾವು ಅಜ್ಞಾನದಲ್ಲಿರುವಾಗ ಪರಮಾತ್ಮನನ್ನು ನಂಬಲ್ಲ ಅಂದಾಗಲೂ ಕೂಡ ಅವನಿದ್ದಾನೆ. ಪರಮಾತ್ಮ ಇರುಕ್ಕೆ ನನ್ನ ನಂಬಿಕೆ ಏನು ಬೇಕಿಲ್ಲ, ನೀ ನಂಬಿದ್ರೂ ಇದ್ದಾನೆ, ನಂಬದೇ ಇದ್ರೂ ಇದ್ದಾನೆ. ನೀ ನಂಬ್ತೀಯೋ ನಂಬಲ್ವಾ, ಅದರಿಂದ ಪರಮಾತ್ಮನಿಗೆ ಏನೂ ಬಾಧಕ ಇಲ್ಲ. ಅಲ್ಲ, ನೀ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟು ಸೂರ್ಯ ಇಲ್ಲ ಸೂರ್ಯ ಇಲ್ಲ ಅಂದರೆ ಸೂರ್ಯ ಇಲ್ವಾ? ಹಾಗೆ ನಾವು ಅಜ್ಞಾನದಲ್ಲಿರುವಾಗಲೂ ಅವನು ನಮ್ಮೊಳಗಡೆ ಇದ್ದಾನೆ, ಈಗಲೂ ಇದ್ದಾನೆ, ನಾಳೆನೂ ಇರ್ತಾನೆ. ಅದನ್ನು ಕಾಣಬೇಕು ನಾವು. ಸತ್ಯ ಏನು ಗೊತ್ತಾ, ನಮ್ಮ ಹೊರ ಜಗತ್ತಿಗೆ ಕಾಣ್ತಾ ಇರ್ತಕ್ಕಂಥ ಎಲ್ಲ ವಸ್ತುಗಳು ನಾಶವಾಗಬಹುದು, ಆದರೆ ಅವನು ನಾಶವಾಗಲ್ಲ, ಅವನು ನಾಶವಾಗಲ್ಲ. ಹಿಮಮಣಿ ಅಂತ ಈ ಮಂಜು
ನಿಂಗೊಂದು ಉದಾಹರಣೆ ಹೇಳಿದ್ರೆ ಅರ್ಥ ಆಗತ್ತೆ. ಹುಲ್ಲಿನ ಮೇಲೆ ಬೆಳಗ್ಗೆ ಎದ್ದು ನೋಡು, ಹುಲ್ಲಿನ ಮೇಲೆ ಮಣಿ ಮಣಿ ಥರ ಬಿದ್ದಿರುತ್ತೆ, ಇಬ್ಬನಿ ಅಂತ ಕರೀತಾರೆ. ಸೂರ್ಯೋದಯ ಆಗ್ತಾ ಇದೆ, ಆಗ ಆ ಸೂರ್ಯನ ಪ್ರತಿಬಿಂಬ ಎಲ್ಲ ಹಿಮಮಣಿಗಳ ಒಂದೊಂದರಲ್ಲೂ ಕೂಡ ಮುತ್ತಿನ ಹಾಗೆ ಕಾಣಿಸ್ತಾ ಇರುತ್ತೆ, ಪ್ರತಿಫಲಿಸ್ತಾ ಇರುತ್ತೆ. ನೀ ನಂಬಿದ್ರೂ ಇರುತ್ತೆ, ನಂಬದೇ ಇದ್ರೂ ಇರುತ್ತೆ, ನೋಡಿದ್ರೂ ಇರುತ್ತೆ, ನೋಡದೇ ಇರೋದ್ರೂ ಇರುತ್ತೆ. ಹಾಗೆ ಇಲ್ಲಿ ಬೇರೆ ಬೇರೆ ಥರ ಕಂಡರೂ ಕೂಡ ಯೋ ಎಷ್ಟೊಂದು ಸೂರ್ಯ ಅನ್ನಕ್ಕಾಗಲ್ಲ, ಇರ್ತಕ್ಕಂಥದ್ದು ಒಂದೇ. ಅಷ್ಟನ್ನು ಹೇಳಿದಂಥ ಯಮ ನಮ್ಮ ಒಳಗಡೆ ಅಂಗುಷ್ಟ ಮಾತ್ರದಲ್ಲಿರ್ತಕ್ಕಂಥ ಆ ಪರಮಾತ್ಮನನ್ನು ಕಾಣಬೇಕಾದ್ರೆ ನಾವು ಪರಿಶುದ್ಧವಾಗಬೇಕು ಅಂದರೆ ಉಪಾಧಿಗಳನ್ನೆಲ್ಲ ಪಕ್ಕಕ್ಕಿಡಬೇಕು. ಅದು ಯಾವುದರಿಂದ ಸಾಧ್ಯ? ಸಾಧನೆ. ಸಾಧನೆ ಯಾವುದು? ಶ್ರವಣ ಮನನ ನಿಧಿಧ್ಯಾಸ. ಯಾರು ಅನುಭವ ಮಾಡ್ಕೊಂಡಿದ್ದಾರೋ ಅವರಿಂದ ಕೇಳೋದು. ಇವತ್ತು ನೀ ಕೇಳ್ತಾ ಇದೀಯ, ನಿನ್ನ ಪುಣ್ಯ. ಅದನ್ನು ಮನನ ಮಾಡ್ಕೋಬೇಕು ಮತ್ತು ನಿಧಿಧ್ಯಾಸ ಮಾಡಬೇಕು. ಇಷ್ಟು ಹೇಳದಂತಹ ಯಮ ಮುಂದೆ ಹೇಳ್ತಾನೆ, ಹಾಗಾದರೆ ಯಾವ ರೀತಿ ನಾವು ಇರಬೇಕು? ಈ ಪರಮಾತ್ಮನ ನಮ್ಮೊಳಗೆ ಇರ್ತಕ್ಕಂಥ ಪರಬ್ರಹ್ಮ ಪರಮಾತ್ಮನ ದರ್ಶನ ನಮಗಾಗಬೇಕಾದ್ರೆ ನಮ್ಮ ನಡವಳಿಕೆ ಹೇಗಿರಬೇಕು? ನಮ್ಮ ಮನಸ್ಥಿತಿ ಹೇಗಿರಬೇಕು? ಇದೆಲ್ಲವನ್ನ ಯಮ ಹೇಳ್ತಿದ್ದಾನೆ. ಯಥೋದಕಂ ದುರ್ಗೇ ವೃಷ್ಟಂ ಪರ್ವತೇಶು ವಿಧಾವತಿ ಏವಂ ಧರ್ಮಾನ್ ಪೃತ ಪಶ್ಚಾಂಸ್ತಾನೇನ ವಾಧಾವತಿ. ಯಥೋದಕಂ ದುರ್ಗೇ ವೃಷ್ಟಂ ಪರ್ವತೇಶು ವಿಧಾವತಿ ಏವಂ ಧರ್ಮಾನ್ ಪೃತ ಪಶ್ಚಾಂಸ್ತಾಗ್ನೇ ವಾನು ವಿಧಾವತಿ. ಮಳೆ ನೀರು ಸುರಿತಾ ಇದೆ, ಎತ್ತರದ ಸ್ಥಳದಲ್ಲಿ ಸುರಿದಂಥ ನೀರೇನಾಗತ್ತೆ? ಬೆಟ್ಟದ ಮೇಲೂ ನೀರು ಸುರಿಯತ್ತೆ, ಎಲ್ಲ ಹರ್ಕೊಂಡು ಹರ್ಕೊಂಡು ಹೊರಟೋಗತ್ತೆ. ಅದೇ ರೀತಿ ಯಾವಾಗ ನಾವು ನಮ್ಮೊಳಗೆ ಆ ಪರಮಾತ್ಮನನ್ನು ಕಾಣದೆ ಹೊರಗಡೆ ಭಿನ್ನತೆಯನ್ನು ನಾಮರೂಪಗಳನ್ನು ನೋಡಿ ಬೇರೆ ಬೇರೆ ಅಂತ ಅನ್ಕೋತೀವೋ ಅಲ್ಲಿವರೆಗೆ ಏನೂ ಆಗಲ್ಲ. ಎತ್ತರವಾದ ಸ್ಥಳದಲ್ಲಿ ಸುರಿದಂಥ ಮಳೆ ನೀರು ಏನಾಗತ್ತೆ? ತಗ್ಗಾದಂತಹ ಗುಡ್ಡದಲ್ಲಿ ಹರಿದು ಹೋಗುತ್ತೆ. ಏಕೆಂದರೆ ನೀರು ಒಂದು ಕಡೆ ನಿಲ್ಲಲ್ಲ, ಎಲ್ಲ ಬೇರೆ ಬೇರೆ ಕಡೆ ಹರ್ಕೊಂಡು ಹೋಗುತ್ತೆ, ಛಿದ್ರ ಛಿದ್ರವಾಗಿ ಹೊರಟೋಗುತ್ತೆ. ಅವೆಲ್ಲ ಒಂದುಗೂಡಿ ಒಂದು ಪ್ರವಾಹವೇ ಆಗಲ್ಲ. ಯಾವಾಗ? ಎತ್ತರದ ಸ್ಥಳದಲ್ಲಿ ಮಳೆ ಬಿದ್ದರೆ. ಹಾಗೆಯೇ ಆತ್ಮನನ್ನು ಭಿನ್ನ ಭಿನ್ನವಾಗಿ ಯಾರು ಭಾವಿಸ್ತಾರೋ ಅವರು ಕೂಡ ಆ ಪುನರಪಿ ಜನನಂ ಪುನರಪಿ ಮರಣಂಗೆ ಒಳಗಾಗ್ತಾರೆ. ಯಾರು ಇಲ್ಲಿ ಹಲವನ್ನು ನೋಡ್ತಾರೋ ಅವರು ಸಂಸಾರ ಚಕ್ರದಲ್ಲಿ ಸುತ್ತುತ್ತಾ ಇರ್ತಾರೆ. ನಾವು ಯಾವಾಗ ಹಲವನ್ನು ನೋಡ್ತಾ ಹೋಗ್ತೀವಿ ಆದರೆ ಹಿಂದೆ ಇರ್ತಕ್ಕಂಥ ಒಂದನ್ನು ಮರಿತೀವಿ, ಆಗ ಪುನರಪಿ ಜನನಂ ಪುನರಪಿ ಮರಣಂ. ಹಾಗಾದರೆ ಯಾಕೆ ನಮಗೆ ಆ ಹಲವು ಭಿನ್ನ ಭಿನ್ನವಾಗಿ ಕಾಣ್ತಾ ಇದೆ ಅಂದರೆ ನಾವು ಹಿಂದೆ ಇರ್ತಕ್ಕಂಥ ಒಂದನ್ನು ಮರಿತಾ ಇದ್ದೀವಿ. ಹಿಂದೆ ಇರ್ತಕ್ಕಂಥ ಒಂದು ಸತ್ಯ ಯಾವುದು? ಪರಮಾತ್ಮ. ನಾವು ಆ ಹಿಂದೆ ಇರ್ತಕ್ಕಂಥ ಒಂದು ಸತ್ಯ, ಎಲ್ಲ ಚರಾಚರ ವಸ್ತುಗಳ ಹಿಂದೆ ಇರ್ತಕ್ಕಂಥ ಆ ಪರಮ ಸತ್ಯ ಯಾವುದು? ಪರಮಾತ್ಮ, ಅದೇ ಪರಬ್ರಹ್ಮ. ಅದನ್ನು ನಾವು ಮರಿತಾ ಇದ್ದೀವಿ, ಬರೀ ಹೊರಗಡೆ ನೋಡ್ತಾ ಇದ್ದೀವಿ ಅಷ್ಟೇ, ಹಿಂದೆ ಇರೋದನ್ನು ನೋಡ್ತಾ ಇಲ್ಲ. ಯಾವಾಗ ಹಿಂದೆ ಇರುವುದನ್ನು ನಾವು ಮರಿತಾ ಇದ್ದೀವಿ ಆಗ ಹಲವಕ್ಕೆ ಕಾರಣವಾಗಿರ್ತಕ್ಕಂಥ ರೂಪ ನಾಮರೂಪಗಳು ಅವೇ ನಮಗೆ ಕಾಣ್ತಾ ಹೋಗೋದು. ಅದನ್ನು ನಾವು ಹೊರಗಡೆ ನಾಮರೂಪಗಳ ಭಿನ್ನತೆ ಯಾಕೆ ಕಾಣ್ತಾ ಇದೆ ಅಂದರೆ ಒಳಗಡೆ ಇರ್ತಕ್ಕಂಥ ಅಂತರಾತ್ಮನಾದಂಥ ಪರಮಾತ್ಮನನ್ನು ಮರ್ತಿದ್ದೀವಿ ಅಷ್ಟೆ, ಅದಕ್ಕೆ ಕಾಣಿಸ್ತಾ ಇದೆ. ಹೊರಗಡೆ ನಮಗೆ ಭಿನ್ನತೆ ಕಾಣ್ತಾ ಹೋಗುತ್ತೆ, ಕಂಡಾಗ ಏನಾಗತ್ತೆ? ಅವುಗಳ ಮೇಲೆ ಆಸೆ ಹುಟ್ಟುತ್ತಾ ಹೋಗುತ್ತೆ. ಆಸೆ ಹುಟ್ಟಿದಾಗ ಏನಾಗತ್ತೆ? ಅದನ್ನೆಲ್ಲ ಸಂಗ್ರಹ ಮಾಡ್ತಾ ಹೋಗ್ತೀವಿ. ಯಾವಾಗ ಸಂಗ್ರಹ ಮಾಡ್ತಾ ಹೋಗ್ತೀವಿ, ಸುಖ ದುಃಖ ಎಲ್ಲ ಪಡಿತಾ ಹೋಗ್ತೀವಿ. ಇದೆಲ್ಲ ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ, ಆದರೂ ನಮಗದರ ಮೇಲಿನ ವ್ಯಾಮೋಹ ಹೋಗಲ್ಲ. ಒಂದು ನಾಮರೂಪ ಬಿಡ್ತೀವಿ, ಇನ್ನೊಂದು ನಾಮರೂಪವನ್ನು ತಗೋತೀವಿ ಅಷ್ಟೆ. ಯಾಕೆ ಅಂದರೆ ಇದರಿಂದ ನಮಗೆ ಸುಖ ಸಿಗ್ತೇನೋ ಸುಖ ಸಿಗ್ತೇನೋ ಅಂದ್ಕೊಂಡು ಹೋಗ್ತೀವಿ.
ಇದರಿಂದ ಸಿಕ್ಕು ಸುಖ ಸಿಕ್ಕಲಿಲ್ಲ, ಇದಾಗ್ಬೋದಾ? ಕೆಲವರು ದೇವರು ದೇವರನ್ನು ಹುಡುಕೊಂಡು ಹೋಗ್ತಾರೆ, ಈ ದೇವರಿಂದ ಏನೂ ಆಗಲಿಲ್ಲ, ಮುಂದಿನ ಈ ದೇವರನ್ನು ನೋಡ್ತೀನಿ ಅಂತ, ಈ ಪೂಜೆಯಿಂದ ಏನೂ ಆಗಲಿಲ್ಲ ಅಂತ. ಆದರೆ ಸುಖದ ಹಿಂದೆ ದುಃಖನೂ ಇದೆ, ಅದು ನೆರಳಂತೆ ಬರುತ್ತಿದೆ ಅನ್ನೋದನ್ನು ಮರೀತೀವಿ ನಾವು ಅಷ್ಟೇ. ನಮ್ಮ ಇರುವೆ ಇರ್ತಕ್ಕಂಥ ಎದುರುಗಡೆ ಇರ್ತಕ್ಕಂಥ ಒಂದು ಸತ್ಯ ಪರಮ ಸತ್ಯವನ್ನು ಮರೆತು ಭಿನ್ನ ಭಿನ್ನವಾಗಿ ಭಾವಿಸ್ತಾ ಇದ್ದೀವಿ. ಎಲ್ಲಿವರೆಗೆ ನಾವು ಈ ಭ್ರಮೆಯಲ್ಲಿರ್ತೀವೋ ಅಲ್ಲಿವರೆಗೆ ನಾವು ಈ ಸಂಸಾರದಿಂದ ಪಾರಾಗಕ್ಕಾಗಲ್ಲ. ಸಂಸಾರ ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ, ಇದೇ ಸಂಸಾರ. ಸಂಸಾರ ಅಂದರೆ ಗಂಡ ಹೆಂಡತಿ ಮಕ್ಕಳಲ್ಲ, ಮತ್ತೆ ಮತ್ತೆ ಹುಟ್ಟಿ ಬರ್ತಕ್ಕಂಥದ್ದು, ಮತ್ತೆ ಮತ್ತೆ ಸಾಯ್ತಕ್ಕಂಥದ್ದೇ ಸಂಸಾರ, ಇದರಿಂದ ಪಾರಾಗಲ್ಲ. ಹಾಗಾಗಿ ಎಲ್ಲಿಯವರೆಗೆ ಆ ಏಕತ್ವವನ್ನು ನೋಡೋಕ್ಕೆ ಸಾಧ್ಯ ಇಲ್ಲ, ಭಿನ್ನತೆಯನ್ನು ನೋಡ್ತಾ ಹೋಗ್ತೀವಿ, ಮತ್ತೆ ಮತ್ತೆ ಹುಟ್ಟಿ ಸಾಯ್ತಾನೆ ಇರಬೇಕು. ಹಾಗೆ ಹೇಳಿದಂಥ ಯಮ ಮುಂದುವರಿಸಿ ಈ ನಾಲ್ಕನೆಯ ವಲಿಯ ಕೊನೆಯ ಶ್ಲೋಕದಲ್ಲಿ, ಯಥೋದಕಂ ಶುದ್ಧೇ ಶುದ್ಧಮಾಸ್ತಿಕಂ ತಾಧೇಗ್ರುವೇವ ಭವತಿ ಏವಂ ಮುನೇರ್ವಿಜಾನಾತ ಆತ್ಮ ಭವತಿ ಗೌತಮ. ಯಥೋದಕಂ ಶುದ್ಧೇ ಶುದ್ಧಮಾಸ್ತಿಕಂ ತಾದೃಗೇವ ಭವತಿ ಏವಂ ಮುನೇರ್ವಿಜಾನಾತ ಆತ್ಮ ಭವತಿ ಗೌತಮ. ಈಗ ಶುದ್ಧವಾದ ನೀರಿದೆ, ಆ ಶುದ್ಧವಾದ ನೀರಿಗೆ ಮತ್ತೆ ಶುದ್ಧವಾದ ನೀರು ಹಾಕಿದ್ರೆ ಏನಾಗತ್ತೆ, ಎಲ್ಲ ಒಂದಾಗ್ಬಿಡತ್ತೆ. ಪೂರ್ಣ ಫಿಲ್ಟರ್ ವಾಟರ್ ಶುದ್ಧವಾದ ನೀರು, ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಫಿಲ್ಟರ್ ವಾಟರೇ ಹಾಕಿದ್ರೆ ಏನಾಗತ್ತೆ, ಎಲ್ಲ ನೀರು ಬೆರ್ತೋಗುತ್ತೆ. ಆದರೆ ನೀರಲ್ಲಿ ಕರಗದೇ ಇರೋ ವಸ್ತು ಹಾಕಿದ್ರೆ ಏನಾಗ್ಬಿಡತ್ತೆ, ಅದೊಂದು ಕಡೆ ಇರುತ್ತೆ ಇದೊಂದು ಕಡೆ ಇರುತ್ತೆ. ಅಲ್ಲಪ್ಪ, ಉದಾಹರಣೆಗೆ ಎಣ್ಣೆನ ನೀರಿಗೆ ಹಾಕಿದ್ರೆ ಏನಾಗತ್ತೆ, ನೀರು ಕೆಳಗಡೆ ಕಾಣಿಸ್ತಾ ಇರುತ್ತೆ, ಮೇಲುಗಡೆ ಎಣ್ಣೆ ತೇಲ್ತಾ ಇರುತ್ತೆ. ಹಾಗೆ ಇಲ್ಲಿ ಜೀವಿ ದೇವರಿಂದ ತಾನು ಬೇರೆ ಅಂತ ಭಾವಿಸಿದ್ದಾನೆ. ಕಾರಣ ಉಪಾಧಿಗಳು, ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳು, ಅದರ ಮೂಲಕ ನೋಡೋದ್ರಿಂದ ಬೇರೆ ಅಂತ ಕಾಣಿಸ್ತಿದೆ. ಯಾವಾಗ ಒಬ್ಬ ತಾನು ಹಾಕ್ಕೊಂಡಿರ್ತಕ್ಕಂಥ ಉಪಾಧಿಗಳು, ವಾಸ್ತವವಾಗಿ ಉಪಾಧಿಗಳು ಎರಡು, ಒಂದು ನಮ್ಮೊಳಗೆ ಹಾಕ್ಕೊಂಡಿರ್ತಕ್ಕಂಥದ ಉಪಾಧಿಗಳು, ಒಂದು ಬಾಹ್ಯದಲ್ಲಿ ಹಾಕಿರ್ತಕ್ಕಂಥ ಉಪಾಧಿಗಳು. ನಮ್ಮೊಳಗೆ ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳೆಲ್ಲ ನಾನೇ ಅನ್ನತಕ್ಕಂಥದ್ದು ಹಾಕ್ಕೊಂಡಿರುವ ಒಳಗಡೆಯ ಉಪಾಧಿ, ಹೊರಗಡೆಯ ಉಪಾಧಿ ನಾಮರೂಪಗಳು. ಹೊರಗಡೆ ಎಲ್ಲವನ್ನ ನಾಮರೂಪಗಳಲ್ಲಿ ನೋಡ್ತಾ ಹೋಗ್ತೀವಿ, ಅದು ಹೊರಗಡೆಯ ಉಪಾಧಿ. ಈ ಒಳಗಡೆಯ ಹೊರಗಡೆಯ ಎಲ್ಲ ಉಪಾಧಿಗಳನ್ನು ನಾವು ಕಳಿಸ್ಕೊತೀವೋ ಆಗ ಮಾತ್ರವೇ ಪರಮಾತ್ಮನಲ್ಲಿ ಒಂದಾಗ್ತಂಥದ್ದು. ಅರ್ಥ ಆಗಲಿಲ್ವಾ? ಒಂದು ಉದಾಹರಣೆ ಹೇಳ್ತೀನಿ ಕೇಳು. ಈಗ ಒಂದು ಮಡಕೆ ಇದೆ, ಮಡಕೆ ಒಳಗೆ ಆಕಾಶ ಅಂದರೆ ಸ್ಪೇಸ್ ಅವಕಾಶ ಇದೆ. ಮಡಕೆ ಇದೆ, ಮಡಕೆ ಒಳಗಡೆ ಒಂದು ಅವಕಾಶ ಸ್ಪೇಸ್ ಇದೆ. ನಮಗೆ ಗೊತ್ತಾಗ್ತಾ ಇದೆ ಇದು ಅವಕಾಶ, ಇದು ಬೇರೆ ಅಂತಲೇ ಕಾಣಿಸುತ್ತೆ. ಯಾಕೆಂದರೆ ಅದು ಮಡಕೆ ಒಳಗಿರೋದ್ರಿಂದ ಇಲ್ಲಿರ್ತಕ್ಕಂಥ ಸ್ಪೇಸ್ ಬೇರೆ ಅನ್ನಿಸ್ತಾ ಇರುತ್ತೆ. ಆದರೆ ಯಾವಾಗ ಒಂದು ಸರಿ ಮಡಕೆಯನ್ನು ಒಡೆದು ಹಾಕ್ಬಿಡ್ತೀವಿ ಆಗೇನಾಗತ್ತೆ, ಒಳಗೆ ಇರುವ ಸ್ಪೇಸ್ ಹೊರಗೆ ಇರುವ ಸ್ಪೇಸ್ ಎಲ್ಲ ಒಂದೇ. ಒಳಗೆ ಹೊರಗೆ ಇರ್ತಕ್ಕಂಥ ಎಲ್ಲ ಆಕಾಶ ಅವಕಾಶ ಒಂದೇ ಅಂತ ಗೊತ್ತಾಗತ್ತೆ. ಹೀಗೆ ಅಷ್ಟೇ, ನಾವು ಉಪಾಧಿಗಳನ್ನು ಹಾಕ್ಕೊಂಡಿರೋದ್ರಿಂದ ಅವರು ಪರಮಾತ್ಮ ಬೇರೆ ಜೀವಾತ್ಮ ಬೇರೆ ಅಂತ ಹೇಳಿಕೊಂಡು ನಾವು ನರಳತಾ ಇದ್ದೀವಿ ಅಷ್ಟೇ. ಆದರೆ ಯಾವಾಗ ಈ ಉಪಾಧಿಗಳನ್ನು ಹೊರಗೆ ಒಡೆದು ಹಾಕ್ಬಿಡ್ತೀವಿ ಆಗ ಗೊತ್ತಾಗತ್ತೆ ನಾವೇ ಪರಮಾತ್ಮ ಸ್ವರೂಪರು ಅಂತ. ಯಾರು ಇದನ್ನು ಅರ್ಥ ಮಾಡಿಕೊಂಡು ಅನುಷ್ಠಾನ ಮಾಡಿ, ಅನುಷ್ಠಾನಗಳು ಅಂದರೆ ಶ್ರವಣ ಮನನ ನಿಧಿಧ್ಯಾಸವನ್ನು ಮಾಡ್ತಾನೆ, ಆಗ ಜೀವಾತ್ಮ ತನ್ನ ಹಿಂದಿರ್ತಕ್ಕಂಥ ಪರಮಾತ್ಮನನ್ನು ಅರ್ಥಕೋತಾನೆ. ಉಪಾಧಿಗಳನ್ನೆಲ್ಲ ಕಳಿಸಿದಾಗ ಜೀವಾತ್ಮ ತನ್ನ ಹಿಂದಿರ್ತಕ್ಕಂಥ ಪರಮಾತ್ಮನನ್ನು ಅರ್ಥ ಮಾಡ್ಕೋತಾನೆ, ಅರಿವು ಮಾಡ್ಕೋತಾನೆ. ಆಗೇನಾಗತ್ತೆ, ಅವನ ಧರ್ಮವೇ ಇವನ ಧರ್ಮ ಇವನಿಗೆ ಬರುತ್ತೆ. ಅಂದರೆ ಪರಮಾತ್ಮನೇ, ಇದುವರೆಗೆ ಜೀವಾತ್ಮ ಅಂತ ಜೀವಾತ್ಮನ ಧರ್ಮಗಳಿದ್ದಿದ್ದು ಮುಂದೆ ಪರಮಾತ್ಮನ ಆ ಗುಣಗಳು ಆ ಧರ್ಮ ಎಲ್ಲ ಇವನಿಗೆ ಬರುತ್ತೆ. ಯಾಕೆಂದರೆ ಅವನದರಲ್ಲಿ ಒಂದಾಗಿ ಹೋಗಿದ್ದಾನೆ. ಈಗ
ಒಂದು ಕಡೆ ಬೆಂಕಿ ಧಗ 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 ಅಂತ ಉರಿತಿ ಅಗ್ಗಿಷ್ಟಿಕೆ ಇದ್ಲು ಇರುತ್ತಲ್ಲ ಇದ್ಲಲ್ಲಿ ಉರಿತಾ ಇದೆ. ಅದ್ರ ಜೊತೆಗೆ ಒಂದು ಚೂರಿ ಇದ್ಲನ್ನು ಹಾಕಿದ್ರೆ ಏನಾಗತ್ತೆ? ಆ ಇದ್ಲು ಕೂಡ ಬೆಂಕಿ ಆಗತ್ತೆ. ಅಂದರೆ ಆ ಬೆಂಕಿ ಧರ್ಮವೇ ಇದ್ಲಿಗೂ ಬರುತ್ತೆ. ಯಾಕಿದು ಹೇಳ್ತಿದ್ದೀನಿ ಅಂದರೆ, ನಾವು ಚೆನ್ನಾಗಿ ಪರಮಾತ್ಮನನ್ನು ಅನುಭವಿಸಿದ್ರೆ ನಾವು ಕೂಡ ಅವನಲ್ಲಿ ಒಂದಾಗ್ಬಿಡ್ತೀವಿ. ಇದನ್ನೇ ಬಹಳ ವಿಶೇಷವಾದದ್ದು. ಮನುಷ್ಯ ಮಾನವ ಮಾಧವನಾಗಬಲ್ಲ, ಉನ್ನತೀಕರಣ ಮಾಡಿಕೊಂಡ್ರೆ ಶ್ರವಣ ಮನನ ನಿಧಿತ್ಯಾಸನದಿಂದ ಆ ಉನ್ನತೀಕರಣ ಪ್ರಜ್ಞಾಸ್ಥಿತಿಯ ಉನ್ನತೀಕರಣ ಅಂತ ಕರಿತೀವಿ. ಹೀಗೆ ಮಾಡಿಕೊಂಡ್ರೆ ಅಲ್ಲಿ ಒಂದಾಗ್ತೀವಿ. ನದಿ ಸಾಗರ ಸೇರುತ್ತೆ, ಆಮೇಲೆ ತನ್ನ ಹಿಂದಿನ ನಾಮರೂಪ ಎಲ್ಲ ಕಳೆದು ಹೋಗುತ್ತೆ. ಆಮೇಲೆ ಇದು ನದಿ ಯಾವುದು ಸಮುದ್ರ ಯಾವುದು ಅಂತ ವಿಭಜನೆ ಮಾಡೋಕ್ಕಾಗಲ್ಲ. ಹಾಗೆ ನಮ್ಮನ್ನು ನಾವು ಉಪಾಧಿಗಳನ್ನು ತೆಗೆದಾಗ ಪರಮಾತ್ಮನಲ್ಲಿ ಸೇರಿ ಹೋಗ್ತೀವಿ, ಒಂದಾಗಿರ್ತೀವಿ, ಆದರೆ ಜೀವಂತವಾಗಿರ್ತೀವಿ. ಇದನ್ನೇ ಜೀವನ್ಮುಕ್ತ ಸ್ಥಿತಿ ಅಂತ. ಒಂದಾಗ್ಬಿಟ್ಮೇಲೆ ಸತ್ತೋಗ್ಬಿಡ್ತಾರ ಅಂದ್ರೆ ಇಲ್ಲ, ಆಗ ಜೀವನ ಇದೆಯಲ್ಲ ಅದು ನಿಜವಾದ ಜೀವನ. ಈ ಉಪಾಧಿಗಳಿಂದ ಹೊರತಾಗಿ ಆ ಪರಮಾತ್ಮನಲ್ಲಿ ಒಂದಾಗಿ ನಡೆಸ್ತಕ್ಕಂಥ ಜೀವನ ಇದೆಯಲ್ಲ ಅದೇ ಸತ್ಯವಾದ ಜೀವನ. ಸಾಗರದಲ್ಲಿ ಒಂದಾಗ್ಬಿಡತ್ತೆ. ಸಾಗರದ ನೀರು ಯಾವುದು, ನದಿ ನೀರು ಯಾವುದು ಅಂತ ಗೊತ್ತಾಗಲ್ಲ. ಕೆಲವರು ಎಲ್ಲರ ಕೈಲೂ ಸಾಧ್ಯ ಆಗಲ್ಲ. ಕೆಲವರು ಏನು ಮಾಡ್ತಾರೆ, ಸಂಪೂರ್ಣವಾಗಿ ಲೀನವಾಗ ಕಿಚ್ಚೆ ಆಗಲ್ಲ, ಸ್ವಲ್ಪ ತಮ್ಮ ವ್ಯಕ್ತಿತ್ವವನ್ನು ಕಾಪಾಡ್ಕೋತಾ ಇರ್ತಾರೆ. ಈಗ ಸಾಗರದ ಮೇಲಿರ್ತಕ್ಕಂಥ ಅಲೆ ಹಾಗೆ, ತನ್ನ ಒಳಗೆ ಹೊರಗೆಲ್ಲ ನೀರಿದೆ, ಅಲೆಯಲ್ಲಿರುವುದು ನೀರೆಯ, ಆದರೂ ಅದು ತನ್ನ ತನವನ್ನು ಉಳಿಸ್ಕೊಂಡಿರುತ್ತೆ. ಒಂದು ಪಾತ್ರೆ ಇದೆ, ಪಾತ್ರೆಯಾಗಿದ್ದಾನೆ, ಅಲ್ಲಿರುವುದು ದೇವರೇ, ಅವನೇ ಆಗಬಹುದು. ಹೀಗೆ ವಿಶೇಷವಾಗಿ ಯಾರು ತನ್ನಲ್ಲಿ ತಾನು ಆ ಭಗವಂತನನ್ನು ಕಾಣ್ಕೋತಾರೆ ಅದೇ ಬಹಳ ಮುಖ್ಯವಾದದ್ದು. ಅದು ಹೇಗೆ ಅನ್ನೋದನ್ನು ಎರಡು ಕೊನೆಯ ಶ್ಲೋಕದಲ್ಲಿ, ನಾಲ್ಕನೆಯ ವಲಿಯ ಎರಡು ಕೊನೆಯ ಶ್ಲೋಕದಲ್ಲಿ ವಿಷದಪಡಿಸ್ತಾ ಇದ್ದಾನೆ ವಿಚಾರವನ್ನು. ಯಥೋದಕಂ ದುರ್ಗೇ ವೃಷ್ಟಂ ಪರ್ವತೇಶು ವಿಧಾವತಿ ಏವಂ ಧರ್ಮಾನ್ ಪೃಥಕ್ ಪಶ್ಯಾಂಗಸ್ತೈನವಾನು ವಿಧಾವತಿ. ಎತ್ತರದಲ್ಲಿ ಸುರಿದಂಥ ಮಳೆ ನೀರಾದ ತಗ್ಗಾದ ಗುಡ್ಡಗಳಲ್ಲಿ ಹರಿದೇ ಹೋಗಿತ್ತೆ. ಹಾಗೆ ನಾವು ಈ ಆತ್ಮ ಪರಮಾತ್ಮ ಬೇರೆ ಬೇರೆ ಅಂದ್ಕೊಂಡ್ರೆ ಮತ್ತೆ ಪುನರಪಿ ಜನನ ಪುನರಪಿ ಮರಣಗೆ ಒಳಗಾಗ್ತಿದ್ದೀವಿ. ಯಥೋದಕಂ ಶುದ್ಧೇ ಶುದ್ಧಮಾಸ್ತಿಕಂ ತಾದೃಗೇವ ಭವತಿ ಏವಂ ಮುನೇರ್ವಿಜಾನಾಥ ಆತ್ಮಾ ಭವತಿ ಗೌತಮ. ಶುದ್ಧವಾದ ನೀರಲ್ಲಿ ಶುದ್ಧವಾದ ನೀರನ್ನು ಹಾಕಿದ್ರೆ ಅದು ಶುದ್ಧವಾಗೇ ಇರುತ್ತೆ. ಹಾಗೆ ಯಾರು ಇದನ್ನು ಅರ್ತ್ಕೊಂಡಿರ್ತ ಅಂದರೆ, ಯಾಕೆ ಉದಾಹರಣೆಯನ್ನು ಕೊಟ್ಟಿದ್ದು ಅಂದರೆ, ಯಾವಾಗ ತನ್ನ ಉಪಾಧಿಗಳನ್ನು ಕಳಚಿ ಜೀವಾತ್ಮ ಪರಮಾತ್ಮನೇ ಆಗ್ತಾನೆ ಅವನು ಆ ಪರಮಾತ್ಮನಲ್ಲಿ ಸೇರಿ ಹೋಗ್ತಾನೆ, ಅವನಲ್ಲಿ ಬೆರೆತು ಹೋಗ್ತಾನೆ. ಆಗ ಜೀವಾತ್ಮ ಅನ್ನೋದು ಉಳಿಯಲ್ಲ, ಈ ಪರಮಾತ್ಮನ ಎಲ್ಲ ಗುಣಗಳು ಕೂಡ ಇವನಲ್ಲೇ ಉಳಿಯತ್ತೆ. ಅವನು ಮುಕ್ತನಾಗಿ ಜೀವನವನ್ನು ಸಾಗಿಸ್ತಾನೆ. ಅದೇ ಆನಂದಮಯವಾದ ಜೀವನ. ಅಂಥ ಸ್ಥಿತಿಯನ್ನೇ ಜೀವನ್ಮುಕ್ತ ಸ್ಥಿತಿ ಅಂತ ಕರೀತಕ್ಕಂಥದ್ದು. ಶ್ರವಣ ಮನನ ನಿಧಿಧ್ಯಾಸವನ್ನು ಮಾಡ್ತಾ ಇದನ್ನು ಮಾಡ್ತಾ ಹೋಗಬೇಕು. ಈ ಉಪನಿಷತ್ತಂತಕ್ಕಂಥದನ್ನೇ ನೇರ ಸಾಧನೆ ಅಂತ ಕರೀತಾರೆ. ಅಂತಹ ಭಾಗ್ಯ ನಮಗಾಗಿದೆ. ಇಲ್ಲಿ ಯಮಧರ್ಮನ ಮೂಲಕ ಹೇಳಿಕೊಟ್ಟಂತಹ ಕೆಲವು ವಿಚಾರಗಳನ್ನು ನಮ್ಮ ನಾವು ಕೂಡ, ಇದು ಕೇವಲ ನಚಿಕೇತನಿಗೆ ಹೇಳಿದ್ದಲ್ಲ, ನಮ್ಮೆಲ್ಲರಿಗೂ ಹೇಳಿದ್ದು. ಹೇಗೆ ನಾವು ನಮ್ಮ ಆತ್ಮಸ್ವರೂಪವನ್ನು ಕಂಡುಕೋಬೇಕು, ಇದರಿಂದ ನಮ್ಮ ಜೀವನ ಹೇಗೆ ಸಾರ್ಥಕವಾಗತ್ತೆ, ಮತ್ತು ಹೇಗೆ ನಮ್ಮ ಜೀವನ ಆನಂದಮಯವಾಗತ್ತೆ, ಮತ್ತು ನಾವು ಹೇಗೆ ಪುನರಪಿ ಜನನಂ ಪುನರಪಿ ಮರಣಮಿಂದ ಬಿಡುಗಡೆಯನ್ನು ಹೊಂದುತ್ತೀವಿ, ಇವೆಲ್ಲವನ್ನು ಯಮ ವಿಷದವಾಗಿ ನಚಿಕೇತನಿಗೆ ಹೇಳ್ತಿದ್ದಾನೆ. ಇಲ್ಲಿ ನಚಿಕೇತ ಬೇರೆ ಯಾರು ಅಲ್ಲ, ನಾವೇ. ಕೇಳುವ ಪ್ರತಿಯೊಬ್ಬರೂ ನಾವೇ ನಚಿಕೇತರಾಗಿ ನಿಲ್ಲಬೇಕು. ಯಾರೋ ಯಮ ಯಾರೋ ನಚಿಕೇತನಿಗೆ ಹೇಳಿದ್ದಲ್ಲ, ನಾವೇ. ನಾವೇ ನಚಿಕೇತರಾಗಿ ನಿಂತು ಆ ಪೂರ್ಣ ಪ್ರಮಾಣದ ಜ್ಞಾನವನ್ನು ಪಡ್ಕೊಂಡು ನಾವು ಜೀವನ್ಮುಕ್ತ ಸ್ಥಿತಿಗೆ ಏರಬೇಕು. ಪ್ರಜ್ಞಾಸ್ಥಿತಿಯ ಉನ್ನತೀಕರಣವಾಗಬೇಕು. ಅದೇ ಜೀವನದ ಸಾರ್ಥಕತೆ. ಅಂತಹ ಸಾರ್ಥಕ ಜೀವನ ನಿನ್ನದಾಗಲಿ ಅನ್ನುವ ಪೂರ್ಣ ಆಶೀರ್ವಾದಗಳನ್ನು ಮಾಡ್ತಾ ಮುಂದಿನ ದಿನಗಳಲ್ಲಿ ಕಠೋಪನಿಷತ್ತಿನ
ಐದನೆಯ ಒಲ್ಲಿಯನ್ನು ಏನು ಮುಂದೆ, ಏಕೆಂದರೆ ಇಲ್ಲಿ ಹೇಗೆ ನಾವು ಅದನ್ನು ಮಾಡಬೇಕು ಅನ್ನೋದನ್ನು ಕೂಡ ತಿಳ್ಕೊಡ್ತಾನೆ. ಬರೀ ತತ್ವವನ್ನು ಹೇಳ್ತಾ ಇಲ್ಲ, ಸಿದ್ಧಾಂತವನ್ನು ಹೇಳ್ತಿಲ್ಲ, ನಾವು ಕೂಡ ಹೇಗೆ ಅನುಸರಣೆ ಮಾಡಬಹುದು ಅನ್ನೋದನ್ನು ಯಮ ವಿಷದವಾಗಿ ಹೇಳ್ತಿರ್ತಾನೆ. ಮುಂದೆ ಯಮ ಐದನೇ ಮತ್ತು ಆರನೆಯ ವಲ್ಲಿಗಳಲ್ಲಿ ಏನನ್ನು ನಮಗೆ ಮಾರ್ಗದರ್ಶನ ನೀಡ್ತಾನೆ ಅನ್ನೋದನ್ನು ಮುಂದೆ ದಿನಗಳಲ್ಲಿ ನಾವು ನೋಡ್ತಾ ಹೋಗೋಣ. ಓಂ ಶಾಂತಿ ಶಾಂತಿ ಶಾಂತಿ, ಹರಿಃ ಓಂ ತತ್ಸತ್, ಸರ್ವಂ ಶ್ರೀ ಗುರುಚರಣಾರ್ಪಣಮಸ್ತು.